ಹಿಂದಿನ ವಿಡಿಯೋದಲ್ಲಿ ಸೋಚುಗದ ಸೂಚು ಮಲ್ಲಿಗೆ ಹೆಂಗ್ ಹಾಡಬೇಕು ಈಜಿಯಾಗಿ ಹೆಂಗ್ ಹಾಡಬೇಕು ಅಂತ ನೋಡಿದ್ವಿ ಇವತ್ತಿನ ಈ ವಿಡಿಯೋದಲ್ಲಿ ಅದೇ ಹಾಡು ಅಂದ್ರೆ ಸೋಚುಗದ ಸೂಚು ಮಲ್ಲಿಗೆ ಹಾರ್ಮೋನಿಯಂ ದಲ್ಲಿ ಹೆಂಗ್ ನುಡಿಸಬೇಕು ಅಂತ ನೋಡೋಣ ಬಹಳ ಜನ ಕಮೆಂಟ್ ಮಾಡಿದ್ರು ಹಾರ್ಮೋನಿಯಂ ದಲ್ಲಿ ಹೇಳ್ಕೊಡ್ರಿ ಸ್ವರಗಳನ್ನ ಹೇಳ್ಕೊಡ್ರಿ ಅಂತ ಸೋ ಹಾಗಾಗಿ ಯಾರೆಲ್ಲರೂ ಕೇಳಿರಿ ಅವರ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ಲಿಕತ್ತೀನಿ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಹಾರ್ಮೋನಿಯಂದಲ್ಲಿ ನೀವು ಕೇಳ್ತೀರಿ ಅಂತ ಗೊತ್ತಿರಲಿಲ್ಲ ಸೊ ನಿಮ್ಮದೆಲ್ಲ ಕಮೆಂಟ್ಸ್ ನೋಡಿ ಹಾರ್ಮೋನಿಯಂದಲ್ಲಿ ಮಾಡಬೇಕು ಇವ್ರ ಸಲುವಾಗಾದರೂ ಮಾಡಬೇಕು ಅಂಥೇಳಿ ಈ ವಿಡಿಯೋನ ಮಾಡ್ಲಿಕತ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ಮಂಜುನಾಥ್ ಸಂಗೀತಮನಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವಿನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ ಈ ಸಾಂಗ್ನ ನೋಟೇಷನ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ನಾವು ಯೂಶ್ವಲ್ ಆಗಿ ನಾವು ಹಾಡಬೇಕಾದ್ರೆ ನಾವು ನೋಟೇಷನ್ ಎಲ್ಲ ಬರ್ಕೊಳ್ಳೋದಿಲ್ಲ ಬುಕ್ ಒಳಗೆ ನಮ್ಗೆ ಆಲ್ರೆಡಿ ಗೊತ್ತದೆ ಹೆಂಗೆ ಯಾವ್ಯಾವ ಸ್ವರ ಅಂಥೇಳಿ ಗೊತ್ತಾಗ್ತದಲ್ಲ ಸೊ ಹಾಗಾಗಿ ನಾವು ಬರ್ಕೊಂಡಿರೋದಿಲ್ಲ ನಿಮ್ಮ ಸಲುವಾಗಿ ನಾನು ನೋಟ್ಬುಕ್ಕಲ್ಲಿ ಬರೆದು ಫೋಟೋ ಹೊಡೆದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ನೀವು ಫಸ್ಟ್ ಒಂದ್ಸಲಿ ಅದನ್ನು ಬರ್ಕೋರಿ ಆಮೇಲೆ ನಿಮಗೆ ನೋಡಿಸ್ಲಿಕ್ಕೆ ಈಸಿ ಆಗ್ತದೆ ಈ ಹಾಡಿನ ರಾಗ ಕಿರ್ವಾಣಿ ಬೇಸಲ್ಲಿ ಅದ ಹೆಚ್ಚಾಗಿ ಇದು ಕಿರ್ವಾಣಿ ಅದ ಆದರೆ ಕಿರ್ವಾಣಿ ಮಿಶ್ರ ಅಂತ ಹೇಳ್ತೀವಿ ಯಾಕಂದರೆ ಒಂದು ಸ್ವರ ಬೇರೆ ಹಚ್ತೀವಿ ಅಂದರೆ ಶುದ್ಧ ಗಾಂಧಾರವನ್ನು ಯೂಸ್ ಮಾಡ್ತೀವಿ ಮಧ್ಯೆ ಮಧ್ಯೆ ಇದರಲ್ಲಿ ಸ ಶುದ್ಧ ರೇ ಕೋಮಲ್ ಗ ಶುದ್ಧ ಮಧ್ಯಮ ಪಂಚಮ್ ಆಮೇಲೆ ಕೋಮಲ್ ದೈವತ್ ಸ್ವರಗಳನ್ನು ಯೂಸ್ ಮಾಡ್ತೀವಿ ಮಧ್ಯೆ ಮಧ್ಯೆ ಶುದ್ಧ ಗಾಂಧಾರವನ್ನು ಅಂದರೆ ಶುದ್ಧ ಗ ಸ್ವರವನ್ನು ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಪರ್ಟಿಕ್ಯುಲರ್ ಕಿರ್ವಾಣಿನೇ ಅಂತ ಹೇಳಿಕ್ಕಾಗೋದಿಲ್ಲ ಯಾಕಂದರೆ ಗ ಯೂಸ್ ಮಾಡ್ತೀವಲ್ಲ ಕಿರ್ವಾಣಿ ಬೇಸ್ ಸಾಂಗ್ ಅಂತ ಹೇಳ್ಬೋದು ತಾಲ್ ದೀಪ್ ಚಂದಿ ಈಗ ಹಾರ್ಮೋನಿಯಂದಲ್ಲಿ ಹೆಂಗೆ ನುಡಿಸ್ಬೇಕು ಅಂತ ನೋಡೋಣ ನಾನು ಇದನ್ನು ಸಿ ಶಾರ್ಪಲ್ಲಿ ಹೇಳ್ತೀನಿ ಯಾಕಂದರೆ ಇದು ಅಷ್ಟು ಫುಲ್ ಹೈಯು ಹೋಗೋದಿಲ್ಲ ಫುಲ್ ಕೆಳಗೂ ಇಲ್ಲ ಸೊ ಫಿಮೇಲ್ ಸ್ಕೇಲ್ ಇದ್ದವರು ಸಿ ಶಾರ್ಪಲ್ಲಿ ಹಾಡ್ಬೋದು ಮೇಲ್ ಸ್ಕೇಲ್ ಇದ್ದವರು ಸಿ ಶಾರ್ಪಲ್ಲಿ ಹಾಡ್ಬೋದು ಸೊ ಹಾಗಾಗಿ ನಾನು ಕಾಮನ್ ಆಗಿ ಒಂದು ಸ್ಕೇಲಲ್ಲಿ ನುಡಿಸ್ ತೋರಿಸ್ತೀನಿ ಅದು ಹೆಂಗಂತ ನೋಡೋಣ ಒಂಚೂರು ಟಫ್ ಆಗ್ತದೆ ಯಾಕಂದ್ರೆ ಇದು ಮಿಶ್ರ ಇರ್ತದಲ್ಲ ಅಂದರೆ ಕಟ್ಕ ಮುರ್ಕಿ ಎಲ್ಲ ಇರ್ತದಲ್ಲ ಅದಕ್ಕೆ ಹಾರ್ಮೋನಿಯಂದೊಳಗೆ ನುಡಿಸ್ಲಿಕ್ಕೆ ಒಂಚೂರು ಟಫ್ ಆಗ್ತಿರ್ಬೋದು ಆದಷ್ಟು ನಾ ಈಸಿಯಾಗಿ ಹೆಂಗೆ ನುಡಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ ಮಾ
फर्स्ट लाइन ಮುಗಿತು. ಒಂದನೇ ಚರಣ ಮತ್ತು ಎರಡನೇ ಚರಣ ಸೇಮ್ ಅದ, ಅಂದರೆ ಫಸ್ಟ್ ಸ್ಟಾಂಜ ಸೆಕೆಂಡ್ ಸ್ಟಾಂಜ ಸೇಮ್ ಅದ. ತಪ್ಪಾಳೆ ಬೆಳಗೆವನಿ ಮತ್ತು ಬೆಟ್ಟ ಹತ್ಕೊಂಡು ಹೋಗೋರಿಗೆ ಸೇಮ್ ಅದ. ಸೊ ಹಾಗಾಗಿ ನಾನು ಒಂದು ಸ್ಟಾಂಜ ಫಸ್ಟ್ನೇ ಸ್ಟಾಂಜ ತೋರಿಸ್ತೀನಿ, ಎರಡನೇ ಸ್ಟಾಂಜ ನೀವು ಅದನ್ನು ನೋಟೇಶನ್ ನೋಡಿಕೊಂಡು ನೀವು ಈಸಿಯಾಗಿ ನೋಡಿಸ್ಬೋದು. ನುಡಿಸ್ಕೋತ ಈಸಿ ಆಗ್ತದೆ. ಫಸ್ಟ್ ನಿಮ್ಗೆ ಹಾಡು ಪರ್ಫೆಕ್ಟ್ ಆದರೆ ನೀವು ಈಸಿಯಾಗಿ ಹಾರ್ಮೋನಿಯಂ ನುಡಿಸ್ಕೋತ ಹಾಡ್ಬೋದು. ಫಸ್ಟು ನೀವು ಪರ್ಫೆಕ್ಟಾಗಿ ಹಾಡು ಕಲೀರಿ, ಆಮೇಲೆ ಹಾರ್ಮೋನಿಯಂ ಹೆಂಗೆ ನುಡಿಸೋದು ಅಂತ ನೋಡ್ಕೋರಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಲಿಬೇಕು ಅನ್ನೋರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಜೈ ಹಿಂದ್.